ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರೋ ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್. ಸೊ ಇಷ್ಟು ದಿನ ಒಂದು 430 ಸಬ್ಸ್ಕ್ರೈಬರ್ ಹೆಂಗೆ ಬಂದ್ರೆ ನಮ್ಗೆ ಗೊತ್ತಾಗಿತ್ತಲ್ಲ. ಸೊ ಶಾಕ್ ಮೇಲೆ ಶಾಕ್ ಅಂತಲೇ ಹೇಳ್ಬೋದು. ಮತ್ತೆ ನಾನು ಮಾಡಿದಂಥ ಎಲ್ಲ ವೀಡಿಯೋಗಳು 3K 2K 1K ಅನ್ನೋ ಮಟ್ಟಿಗೆ ರೀಚ್ ಆಯ್ತದೆ. ಸೊ ಇದು ಜಾಸ್ತಿ ಅಂತ ಕೇಳಿದ್ರೆ ಪಕ್ಕ ನನಗೆ ಜಾಸ್ತಿನೇ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಬಿಗ್ನಿಂಗಲ್ಲಿ ಅಷ್ಟು ಒಂದು 0 to 10 ವ್ಯೂಸ್ ಕೂಡ ಎಷ್ಟು ಕಷ್ಟಪಟ್ಟು ಬರ್ತಾ ಇತ್ತು. ಸೊ ಆವಾಗ ನಾನು ಖುಷಿ ಪಡ್ತಾ ಇದ್ದಿದ್ದು ಬೇರೆಗೆ, ಸೊ ಇವಾಗ ಬೇರೆ ಥರನೇ ಖುಷಿ ಪಡ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊತ ಮತ್ತೆ ಈ ಒಂದು ವೀಡಿಯೋನ ಸೊ ಸಿಂಪಲಾಗಿ ಹೇಳ್ತೀನಿ. ಸೊ ಪೇಪರ್ ಕಟ್ ಅನ್ನೋ ಒಂದು ಸೀರೀಸ್ನ ನಮ್ಮ ಚಾನಲಲ್ಲಿ ಸೊ ಹೊಸ ಪ್ಲೇ ಲಿಸ್ಟಾಗಿ ಕೂಡ ರೆಡಿ ಮಾಡ್ತಾ ಇದ್ವಿ ಇಷ್ಟು ದಿನ. ಸೊ ಇನ್ನು ಮುಂದೆ ಆ ಸೀರೀಸ್ನ ನಿಮ್ಮ ಮುಂದೆ ಸೊ ಶೇರ್ ಮಾಡ್ಕೊತೀವಿ ಅಂತ ಇದ್ದೀನಿ. ಸೊ ಈ ಒಂದು ಸೀರೀಸಲ್ಲಿ ಏನಪ್ಪ ಮಾಡ್ತಾನೆ, ಇದಕ್ಕೆ ಮುಂಚೆ ತುಂಬ ಸೀರೀಸ್ ಅನ್ನೋದು ನೇಮ್ನ ಮಾಡಿಬಿಟ್ಟಿದ್ದಾನೆ. ಸೊ ಅದ್ರ ಕಂಟೆಂಟ್ ಮಾಡ್ತಲ್ಲ ಯಾಕಂತ ಕೇಳಿಬಿಡಿ. ಯಾಕಂದರೆ ಸೊ ನನಗೆ ಕಂಟೆಂಟ್ ಸಿಕ್ಕರೆ ಮಾತ್ರ ನಾನು ಆ ಒಂದು ಸೀರೀಸ್ನಲ್ಲಿ ಪೋಸ್ಟ್ ಮಾಡೋಕ್ಕಾಗೋದು. ಯಾವುದೋ ಬಿಟ್ಟು ಸಿಕ್ತಂತಲ್ಲ ನಾನು ಅದರಲ್ಲಿ ಪೋಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಆ ಒಂದು ಸೀರೀಸು ನನಗೆ ಪರ್ಟಿಕ್ಯುಲರಾಗಿ ಓಕೆ ಈ ಸೀರೀಸಲ್ಲಿ ಇದನ್ನೇ ಪೋಸ್ಟ್ ಮಾಡಬೇಕನ್ನೋ ಒಂದು ಗ್ಯಾರಂಟೈಡ್ ಮೈಂಡಿಂದಾನೇ ಸೊ ಆ ಒಂದು ಸೀರೀಸ್ನ ನಾನು ಪೋಸ್ಟ್ ಮಾಡೋಕ್ತಾ ಇಲ್ಲ. ಓಕೆನಾ? ಹಾಂ, ಓಕೆ. ಸೊ ಪೇಪರ್ ಕಟ್ ಸೀರೀಸಲ್ಲಿ ಸೊ ಇದ್ರ ಏನಪ್ಪ ಇದ್ರಲ್ಲಿ ಹೇಳ್ತಾ ನಾನು ಸ್ಪೆಷಲ್ ಅಂತ ಕೇಳಿದೆ. ಸೊ ಸಿಂಪಲ್ಲಾಗಿ ಹೇಳ್ತೀನಿ. ಸೊ ನಮಗೆಲ್ಲರಿಗೂ ಒಂದು ಸಿನಿಮಾ ಫೀಲ್ ಬೇಕು, ಒಂದು ಎಡಿಟಿಂಗ್ ಬೇಕು. ಸೊ ಯಾವ ಥರ ಮಾಡಿರ್ತಾನೆ ಇವನು, ಯಾವ ಥರ ಮಾಡಿರ್ತಾನೆ, ಸೊ ಹೇಗೆ ಅದು ಇದಂತೆಲ್ಲ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ನಾನು ಈ ಒಂದು ಸೀರೀಸಲ್ಲಿ ಕಂಪ್ಲೀಟಾಗಿ ಮಾತಾಡ್ತೀನಿ. ಸೊ ನನಗೆ ಎಷ್ಟು ಬಂದಿದೆಯೋ, ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಬರುತ್ತೋ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಪೋಸ್ಟ್ ಮಾಡಿ. ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ನಾನು ಹೇಳ್ಬಿಡ್ತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಆಫ್ಟರ್ ಎಫೆಕ್ಟ್ಸ್ ಮತ್ತು ಫೋಟೋಶಾಪ್ ಮತ್ತು ಪ್ರೀಮಿಯರ್ ಪ್ರೋ 2021. ಸೊ ಎಲ್ಲ ನಾನು 2021 ಯೂಸ್ ಮಾಡ್ತಾ ಇರೋದು, ಮತ್ತು ಡ್ಯಾವಿನ್ಸಿ ರಿಸಾಲ್ವ್ ಮತ್ತು ಮೀಡಿಯನ್ ಕೋರ್. ಸೊ ಇದರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ಎಲ್ಲ ಶೇರ್ ಮಾಡ್ತೀನಿ. ಸೊ ಈ ಒಂದು ವೀಡಿಯೋನಲ್ಲೇ ಫುಲ್ ಶೇರ್ ಮಾಡ್ತೀನಿ ಅಂತ ಕೇಳಿಬಿಡಿ. ಸೊ ಯಾಕಂದರೆ ಬರ್ತಾ ಎಲ್ಲ ವೀಡಿಯೋಗಳಲ್ಲೂ ನಾನು ಒಂದೊಂದು ಶೇರ್ ಮಾಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ರೆಕಾರ್ಡಿಂಗ್ ನಾನು ಮಾಡ್ಕೊತೀನಿ. ಓಕೆ, 1 2 3 4. ಸೊ ವಿಡಿಯೋ ರೆಕಾರ್ಡ್ ಸ್ಟಾರ್ಟ್ ಆಯಿತು. ಸೊ ನಾನು ಫಸ್ಟ್ ಥಿಂಗು ರಿಫ್ರೆಶ್ ಮಾಡಿಬಿಡ್ತೀನಿ. ಸೊ ನನಗೆ ಆಲ್ಮೋಸ್ಟ್ ನಾನು ಯೂಸ್ ಮಾಡೋದು ಸ್ವಲ್ಪ ಸೊ ಶಾರ್ಟ್ಕಟ್ಸ್ನೇ ಹೇಳ್ಬೋದು, ಶಾರ್ಟ್ಕಟ್ಸ್ನೇ ಯೂಸ್ ಮಾಡೋಣ. ಸೊ ವಿಂಡೋಸ್ ಮತ್ತು ಆರ್ನ ಕ್ಲಿಕ್ ಮಾಡಿ, ಟೆಂಪ್ ಅಂತ ರೈಟ್ ಮಾಡಿ, ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಸಿಸ್ಟಮಲ್ಲಿ ವೈರಸ್ ಇದ್ದರೆ ಅದನ್ನು ಡಿಲೀಟ್ ಮಾಡಿ ಫಸ್ಟು. ಸೊ ಆಮೇಲೆ ಇದು ಮಾಡೋಣ. ಸೊ ಸ್ಕಿಪ್ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ರೀಸೈಕಲ್ ಬಿನ್ನ ಎಂಪ್ಟಿ ಇದು ಮಾಡೋಣ. ಸೊ ಕ್ಲಿಯರ್ ಮಾಡಿಬಿಟ್ರೆ ಸೊ ನೆಕ್ಸ್ಟು ನಾವು ಪ್ರೀಮಿಯರ್ಗೆ ಹೋಗ್ಬಿಡೋಣ ಫಸ್ಟ್ ಥಿಂಗು. ಸೊ ಪ್ರೀಮಿಯರ್ ಪ್ರೋ 2021 ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟು. ಸೊ ನಾನು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಶಕೆ ತಡೆಯೋಕ್ಕಾಗಲ್ಲ, ನೀರಾಗಿ ಬರ್ತದೆ. ಸೊ ಫಸ್ಟ್ ಥಿಂಗು ನ್ಯೂ ಪ್ರಾಜೆಕ್ಟಲ್ಲಿ ಹೋಗಿ ನಿಮ್ಮ ಪ್ರಾಜೆಕ್ಟ್ಗೆ ಏನು ಬೇಕೋ ನೇಮು ಆ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಈಗ ಒಂದು ಚೆಕ್ ಅಂತ ಹಾಕ್ಕೊತೀನಿ. ಸೊ ಚೆಕ್ 1 2 ಅಂತ ಇದು ಮಾಡ್ಕೊಂಡಿದ್ದೆ. ಸೊ ಬೇರೆ ಎಲ್ಲನೂ ಅದರಲ್ಲಿ ಪ್ರೀಸೆಟ್ ಆಗಿರುತ್ತೆ. ಸೊ ನೀವು ಏನು ಅದರಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಎಲ್ಲ ಪ್ರೀಸೆಟ್ ಆಗಿರುತ್ತೆ. ಸೊ ನಾನು ಕಂಟ್ರೋಲು ಮತ್ತು ಒಂದು ಥರ ಇರುತ್ತಲ್ಲ, ಸೊ ಆ ಒಂದು ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ಸೊ ಈ ಥರ ನಿಮಗೆ ಬಿಗ್ ಸ್ಕ್ರೀನ್ ಆಗುತ್ತೆ, ಇಲ್ಲ ಅಂದರೆ ನಾರ್ಮಲ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಲರ್ನಿಂಗು ಮತ್ತು ಅಸೆಂಬ್ಲಿ, ಎಡಿಟಿಂಗ್, ಕಲರು, ಎಫೆಕ್ಟ್ಸು, ಆಡಿಯೋ, ಗ್ರಾಫಿಕ್ಸು ಮತ್ತು ಕ್ಯಾಪ್ಷನ್ ಲಿಬ್ರೆಟಿಕ್ಸ್. ಸೊ ಲೈಬ್ರೆಟಿಕ್ಸ್ ಅಂತ ಹೇಳ್ಬೋದು. ಸೊ ಲರ್ನಿಂಗಲ್ಲಿ ನಿಮಗೆ ಯಾವ್ದ್ಯಾವ್ದು ಬರಲ್ವೋ ಅನ್ನೋದನ್ನ ಇಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಕೊಡ್ತಾಯಿದ್ರೆ. ಸೊ ಒಂದು 2 ಮಿನಿಟ್ಸ್ ವಿಡಿಯೋ ಮತ್ತು ಒಂದು 15 ಮಿನಿಟ್ಸ್ ವಿಡಿಯೋ ಮತ್ತು ಒಂದು 16 ಮಿನಿಟ್ಸು. ಸೊ ಇದರಲ್ಲಿ ನೀವು ತಿಳ್ಕೊಂಡು ಮಾಡಬೇಕಂದ್ರೂ ಚೆನ್ನಾಗಿರ್ತವೆ. ಸೊ ನನಗೆ ಅದೆಲ್ಲ ಬೇಡ ಸದ್ಯಕ್ಕೆ. ಸೊ ನೆಕ್ಸ್ಟ್ ಅಸೆಂಬ್ಲಿ. ಸೊ ಇದರಲ್ಲಿ ನೀವು ನಿಮ್ಗೆ ಬೇಕಾದಂಥ ಒಂದು ಫುಟೇಜಸ್, ಒಂದು ಫೋಟೋಸ್ ಯಾವುದೇ ಬೇಕಾದರೂ ಇದರಲ್ಲಿ ಇನ್ಪುಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಎಡಿಟಿಂಗ್. ಸೊ ಇದರಲ್ಲೇ ನೀವು ಮಾಡುವಂಥ ಎಲ್ಲ ಕೆಲಸ ಇದರಲ್ಲೇ ಪರ್ಮನೆಂಟಾಗಿ ಉಳಿಯೋದು ಎಡಿಟಿಂಗ್ ಅನ್ನೋ ಒಂದು ವರ್ಕ್ಶಾಪಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಕಲರ್. ಸೊ ಕಲರಲ್ಲಿ ನಿಮ್ಗೆ ಯಾವ್ದು ಬೇಕೋ ಎಡಿಟಿಂಗ್ ಅದು ಇದು ಅಂತಲ್ಲಿ ಮಾಡಿಕೊಂಡು ನೆಕ್ಸ್ಟ್ ಕಲರ್ಗೆ ಬರ್ತೀರಾ. ಸೊ ಕಲರಲ್ಲಿ ಏನೇನು ಮಾಡಿಕೊಂಡು ನೆಕ್ಸ್ಟು ನೀವು ಎಫೆಕ್ಟ್ಸಲ್ಲಿ ಹೋಗ್ತೀರಾ. ಸೊ ಎಫೆಕ್ಟ್ಸು ನಿಮ್ಗೆ ಏನೇನು ಬೇಕು, ಟೆಕ್ಸ್ಟ್ ಎಫೆಕ್ಟ್ಸ್ ಆಗಿರಲಿ, ಒಂದು ಟ್ರಾನ್ಸಿಷನ್ ಆಗಿರಲಿ, ಸೊ ಒಂದು ಗ್ಲಿಚ್ ಆಗಿರಲಿ, ಸೊ ಯಾವುದೇ ಒಂದು ಎಫೆಕ್ಟ್ಸ್ ಆಗಿರಲೂ ಎಫೆಕ್ಟ್ಸ್ ಪ್ಯಾನಲಲ್ಲಿ ಮಾತ್ರ ಮಾಡಬೇಕು. ಸೊ ಅವಾಗ ನಿಮಗೆ ಒಂದು ರೆಂಡ್ರಿಂಗ್ ಆಗಿರಲಿ, ಸೊ ಅದು ಇದಂತೆಲ್ಲ ಸ್ಪೀಡ್ ಆಗಿರುತ್ತೆ ನೆಕ್ಸ್ಟ್ ಆಡಿಯೋನಲ್ಲಿ. ಸೊ ನೀವು ಎಡಿಟಿಂಗ್ ಮಾಡಿ ನೆಕ್ಸ್ಟು ಕಲರಲ್ಲಿ ಬಂದು ಕಲರಿಂದ ನೆಕ್ಸ್ಟು ಎಫೆಕ್ಟ್ಸಲ್ಲಿ ಹೋಗಿ ಎಫೆಕ್ಟ್ಸಿಂದ ಆಡಿಯೋಗೆ ಬರಬೇಕು. ಸೊ ಆಡಿಯೋನಲ್ಲಿ ನೋಡಿದ್ರೆ ನಿಮಗೆ ಡೈಲಾಗ್ ಮತ್ತು ಮ್ಯೂಸಿಕ್, ಎಸ್ ಎಫೆಕ್ಟ್ಸ್ ಮತ್ತು ಆ್ಯಂಬಿಯನ್ಸು. ಆ್ಯಂಬಿಯನ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸೊ ರೋಡ್ ನಾಯ್ಸ್ ಇರುತ್ತಲ್ಲ ಅದು ಆ್ಯಂಬಿಯನ್ಸು ಮತ್ತು ಎಫೆಕ್ಟ್ಸ್ ಎಸ್ ಎಫೆಕ್ಟ್ಸ್ ಅಂದರೆ ಸೊ ಒಂದು ಈಗ ನೋಡಿ ಟಕ್ ಟಕ್ ಅನ್ನೋದು ಇರುತ್ತಲ್ಲ ಸೌಂಡು, ಸೊ ಆ ಒಂದು ಸೌಂಡು ಮತ್ತು ಮ್ಯೂಸಿಕ್ಕು ಬಿಜಿ ಅಂತ ಹೇಳ್ತೀವಿ. ಸೊ ಸಿನಿ ಇದರಲ್ಲಿ ಸೊ ಒಂದು ಮ್ಯೂಸಿಕ್ಕು ಹೋಯ್ತಾ ಇರಬೇಕು ಮತ್ತು ಡೈಲಾಗ್. ಸೊ ಡೈಲಾಗ್ನ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಮತ್ತು ಗ್ರಾಫಿಕ್ ಪ್ಯಾನಲಲ್ಲಿ ನಿಮಗೆ ಟೆಕ್ಸ್ಟು
ಮತ್ತು ಪ್ರೀಸೆಟ್ ತುಂಬಾ ಕೊಟ್ಟಿರ್ತಾರೆ. ಸೊ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಮತ್ತು ಪ್ರೀಸೆಟ್ನ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಒಂದು 1000 ಮೇಲೇ ಇರಬೇಕು ಪ್ರೀಸೆಟ್ಗಳೇ ಮಾತ್ರ. ಸೊ ನೆಕ್ಸ್ಟು ಎಡಿಟಲ್ಲಿ ಕೂಡ ನೀವು ಇದು ಮಾಡ್ಕೋಬೋದು. ಸೊ ನೀವು ಏನು ಟೆಕ್ಸ್ಟ್ ಮಾಡಿರ್ತೋ ಅದನ್ನು. ನೆಕ್ಸ್ಟು ಕ್ಯಾಪ್ಷನ್. ಸೊ ಕ್ಯಾಪ್ಷನ್ ಅನ್ನೋದು ಯಾಕಂದರೆ, ಸೊ ನೀವು ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇರ್ತಿರಲ್ಲ, ಸೊ ಆ ಒಂದು ವೀಡಿಯೋನ ನಿಮಗೆ ಕ್ಯಾಪ್ಷನ್ ಕೊಡುತ್ತೆ. ಸೊ ಈ ಲ್ಯಾಂಗ್ವೇಜಿಂದ ಈ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಅಂತ ಹೇಳ್ತೀವಿ. ಸೊ ನಾವು ಆ ಥರ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ. ಮತ್ತು ಲಿಬ್ರೇಟರ್ ನನಗೆ ಐಡಿಯಾ ಇಲ್ಲ, ಸೊ ನಾನು ಅದನ್ನು ಯೂಸ್ ಮಾಡಿಲ್ಲ. ಸೊ ಎಡಿಟಿಂಗಲ್ಲಿ ಬರೋಣ. ಎಡಿಟಿಂಗಲ್ಲಿ ಬಂದು ಇಂಪೋರ್ಟ್ ಮಾಡೋಣ. ಸೊ ಯಾವುದು ಫುಟೇಜ್ ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕ್ಕಿದ್ದೀನಿ ನಾನು. ಸೊ ಅದನ್ನು ರಾಕಿ, ಓಕೆ ರಾಕಿ ಬಾಯ್ದೆ ಇದೆ ನನ್ನ ಹತ್ರ. ಸೊ ಆ ಒಂದು ಫುಟೇಜ್ನ ಇಂಪೋರ್ಟ್ ಮಾಡ್ಕೊತೀನಿ. ಸೊ ನೀವು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರಿವ್ಯೂ ಕಾಣಿಸುತ್ತೆ. ಸೊ ಸೋರ್ಸಲ್ಲಿ, ಸೊ ಇದನ್ನು ನಿಮಗೆ ಕಾಮ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಸೊ ಬಿಗ್ ಆಗಿ ಬರುತ್ತೆ. ಅದನ್ನೇ ಕಂಟ್ರೋಲ್ ಕಾಮ ಅನ್ನೋದು ಕ್ಲಿಕ್ ಮಾಡಿದ್ರೆ ಸೊ ಬಿಗ್ ಆಗುತ್ತೆ, ಇನ್ನೂ ಬಿಗ್ ಆಗುತ್ತೆ. ಓಕೆನಾ? ಸೊ ಇದನ್ನು ನಾನು ಇಂಪೋರ್ಟ್ ಮಾಡ್ಕೊತೀನಿ. ಜಸ್ಟು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಸಾಕು. ಸೊ ವಿಡಿಯೋ ಪ್ಲಸ್ ಆಡಿಯೋ, ಯಾಕಂದರೆ ನಾನು ಇಲ್ಲಿ ಡಬಲ್ ಸೆಲೆಕ್ಷನ್ ಮಾಡಿಲ್ಲ. ಸೊ ಲಿಂಕ್ಡ್ ಸೆಲೆಕ್ಷನ್ ಅಂತ ಇದೆಯಲ್ಲ, ಸೊ ನಾನು ಅದನ್ನು ಮಾಡಿಲ್ಲ. ಸೊ ಅದರಿಂದ ನನಗೆ ಹಿಂಗಿದೆ. ಸೊ ಆಡಿಯೋನೂ ನಾನು ತಗೊಂಡು ಹಾಕ್ಕೊತೀನಿ. ಅದಕ್ಕೆ ನೆಕ್ಸ್ಟ್ ಬೇಡ ನನಗೆ, ಫಸ್ಟಿಂದನೇ ಬಂದುಬಿಡ್ತೀನಿ. ಸೊ ನನಗೆ ಅದು ಎರಡು ಸಪ್ರೇಟ್ ಸಪ್ರೇಟ್ ಆಗಿಬಿಡ್ತಲ್ಲ. ಸೊ ಅದರಿಂದ ನಾನು ಇಲ್ಲೇ ಡೈರೆಕ್ಟಾಗಿ ಇದು ಮಾಡ್ಕೊತೀನಿ. ಸೊ ಈಗ ನೋಡಿರಿ, ಎರಡು ಬಂತಲ್ಲ. KGF ರಾಕಿ ಸೈನ್ಸ್ ಸಿನ್ಸ್ 1951. ಸೊ ಇದನ್ನು ಜಸ್ಟ್ ನೀವು ನನಗೆ ಕಟ್ ಮಾಡ್ಕೋಬೇಕಂತ ಕೇಳಿದ್ರೆ ಸಿ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಕಟ್, ಮತ್ತು ಇಲ್ಲೊಂದು ಸಿ, ಇಲ್ಲೊಂದು ಕಟ್, ಮತ್ತು ವಿ ಅಂತ ಕ್ಲಿಕ್ ಮಾಡಿ. ಸೊ ಅದನ್ನು ಎರೇಸ್ ಮಾಡಿ, ಮತ್ತು ಅದರಲ್ಲಿ ರಿಫಿಲ್ ಡಿಲೀಟ್ ಅಂತ ಕೊಟ್ಟರೆ ಮತ್ತೆ ಅದು ಬರುತ್ತೆ. ಸೊ ಪಕ್ಕದಲ್ಲಿರೋದು ಇಲ್ಲಾಂದರೆ ನೀವು ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಡಿಲೀಟ್ ಅನ್ನೋದು ಆಪ್ಷನ್ ಹಾಕಿದ್ರೆ. ಸೊ ಇಲ್ಲಿ ನೋಡಿ, ಓಕೆ. ಸೊ ಇದಿಷ್ಟೇ ಇವತ್ತಿನ ಒಂದು ವೀಡಿಯೋನಲ್ಲಿ, ಯಾಕಂದರೆ ಇದನ್ನೇ ಜಾಸ್ತಿ ಡ್ಯೂರೇಷನ್ ಆಗಿಬಿಟ್ರೆ ಮತ್ತೆ ಬೇರೆ ಬೇರೆ ವೀಡಿಯೋಗಳಲ್ಲಿ ಮಾಡೋಣ. ಆರಾಮಾಗಿ ಕೇಳ್ಕೊಳ್ಳಿ, ಯಾಕಂದರೆ ಒಂದು ದಿನಕ್ಕೆ ಒಂದು ಸ್ವಲ್ಪನೇ ಕಲ್ತ್ಕೋಬೇಕು. ಓವರಾಗಿ ಕಲ್ತ್ಕೊಂಬಿಟ್ರೆ ಓವರ್ ದೊಡ್ಡದಾಗಿ ಏನು ಮಾಡೋಕ್ಕೆ ಹೋಗಲ್ಲ. ಸೊ ಚಿಕ್ಕ ಚಿಕ್ಕದಾಗಿ ಕಲ್ತ್ಕೊಳ್ಳೋಣ, ಚಿಕ್ಕ ಚಿಕ್ಕದಾಗಿ ಮೆತ್ತಗೆ ಬರೋಣ. ಯಾಕಂದರೆ ತುಂಬ ಜನ ದೊಡ್ಡದವರು ಇರ್ತಾರೆ. ಸೊ ನಾವು ಚಿಕ್ಕದಾಗಿ ಚಿಕ್ಕ ಪಾದ ಇಟ್ಕೊಂಡು ನಡ್ಕೊಂಬರೋಣ ಅಂತ ಹೇಳ್ಕೊಂಡು ಈ ಒಂದು ವೀಡಿಯೋನ ಎಂಡ್ ಮಾಡ್ಕೊತೀನಿ. ಸೊ ಈ ಒಂದು ವೀಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನ್ನೋದಕ್ಕಿಂತ ಒಂದು ದಿನ ನಿಮ್ಮ ಫ್ರೆಂಡ್ಸ್ಗಳ ಸ್ಟೇಟಸಲ್ಲಿ ಮತ್ತು ನಿಮ್ಮ ಸ್ಟೇಟಸಲ್ಲಿ ಒಂದು ದಿನ ಸ್ಟೇಟಸಾಗಿ ಮಡಿಗೆ ಅಂತ ಕೇಳ್ಕೊತೀನಿ. ಮತ್ತು ಪ್ರೀಮಿಯರ್ ಪ್ರೋ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್, ಡ್ಯಾವಿನ್ಸಿ ರಿಸೋಲಲ್ಲಿ, ಮತ್ತು ಫೋಟೋಶಾಪ್, ಮತ್ತು ಆಫ್ಟರ್ ಎಫೆಕ್ಟ್ಸ್. ಸೊ ಇದರಲ್ಲಿ ಯಾವುದೇ ನಿಮಗೆ ಡೌಟ್ಸ್ ಇತ್ತಂದ್ರೂ ಕಮೆಂಟಲ್ಲಿ ಪೋಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಎಕ್ಸ್ಪ್ಲೈನ್ ಆಗಿದ್ದರೆ ಅದನ್ನು ಕಮೆಂಟಲ್ಲಿ ಪೋಸ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.